ಅಲ್ನೋಡಿ ಅಲ್ಲಿದ್ಯಲ್ಲ ಅದೇ ರಿಸೆಪ್ಷನ್, ಒಳಗಡೆ ಹೋಗಿ ಸೆಕೆಂಡ್ ಇಯರ್ ಸ್ಟೂಡೆಂಟ್ ರಾಧಿಕಾನ ಮೀಟ್ ಆಗ್ಬೇಕಂತ ಹೇಳಿ. ನೀವ್ ಯಾರು ಅಂತ ಕೇಳಿದ್ರೆ ರಾಧಿಕನ್ ಮದ್ವೆ ಆಗ್ತಿರೋ ಹುಡುಗ ಅಂತ ಕಾಲರ್ ಮೇಲ್ ಎತ್ಕೊಂಡ್ ಹೇಳಿ. ಕಾಲರ್ ಮೇಲ್ ಎತ್ಕೊಂಡ್ ಹೇಳ್ಬೇಕಾ? ಅಂದ್ರೆ ಸರ್ ಹೇಳಿ. ರಾಧಿಕಾ ನೋಡ್ಬೇಕಿತ್ತು, ಸ್ವಲ್ಪ ಕರೀತೀರಾ? ಯಾವ ರಾಧಿಕಾ? ಸೆಕೆಂಡ್ ಇಯರ್ ಮೆಡಿಸಿನ್ ಓದ್ತಿದಾರಲ್ಲ, ಡಾಟರ್ ಆಫ್ ಕೃಷ್ಣಮೂರ್ತಿ. ಓ ಅವಳ ರಾಧಿಕಾಗ್ ನೀವೇನಾಗ್ಬೇಕು, ಬ್ರದರಾ? ಮತ್ತೆ ರಾಧಿಕಾನ ಮದುವೆ ಆಗ್ತಿರೋ ಹುಡುಗ. ಓ ಹೌದಾ, ಓಕೆ ಒನ್ ಮಿನಿಟ್. ಸೆಕೆಂಡ್ ಇಯರ್ ರಾಧಿಕನ್ ಕರೀತೀರಾ? ಓಕೆ ಮೇಡಮ್. ಅವಳು ಉಡ್ಬಿ ಬಂದಿದ್ದಾರೆ ಅಂತ ಹೇಳಿ. ಸರಿ, ಪ್ಲೀಸ್ ಕೂತ್ಕೊಳ್ಳಿ ಸರ್. ಓಕೆ. ಯಾಕ್ ರಾಧಿಕಾ ಹೀಗೆಲ್ಲ ಮಾಡ್ತಿದ್ಯಾ? ಏನೋ ಹೇಳ್ಬೇಕು ಅಂತ್ಯಾ ಹೇಳಲ್ಲ, ಯಾಕೆ ಹೀಗಿದ್ಯಾ ಅಂದ್ರೆ ಉತ್ತರನೂ ಕೊಡಲ್ಲ. ನಾನಿಗೊಂದ್ ವಿಷಯ ಹೇಳ ರಾಧಿಕಾ, ನೀನ್ ಪರಿಚಯ ಆದ ಕ್ಷಣದಿಂದ ಈ ಕ್ಷಣದವರೆಗೂ ನಿನ್ ಜೊತೆ ನಾನ್ ಕಳೆದಿರೋ ಪ್ರತಿ ಮೂಮೆಂಟು ನನ್ ಎದೆಲ್ ಅಚ್ಚೊತ್ಬಿಟ್ಟಿದೆ. ನೀನ್ ಎದುರುಗಡೆ ಇದ್ರೆ ನಿನ್ ಜೊತೆ, ಇಲ್ಲಾಂದ್ರೆ ಆ ನೆನಪುಗಳ ಜೊತೆ ಕಾಲ ಕಳೆಯೋದೆ ನನಗ್ ಅಭ್ಯಾಸ ಆಗೋಗಿದೆ. ನಿನ್ ಬಗ್ಗೆ ಯೋಚನೆ ಮಾಡದೆ ಒಂದೇ ಒಂದು ಕ್ಷಣ ಕಳೆಯೋಕು ನಂಗೆ ತುಂಬಾ ಕಷ್ಟ ಆಗ್ತಿದೆ. ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಗೊತ್ತಾ? ನಿನ್ ಬಿಹೇವಿಯರ್ ಇಂದ ಇತ್ತೀಚೆಗೆ ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಒಂದು ವಿಷಯ ಚೆನ್ನಾಗಿ ನೆನ್ಪಿಟ್ಕೋ, ನೀ ನನ್ ಪ್ರಾಣ. ಯಾವುದಾದ್ರೂ ಕಾರಣದಿಂದ ನನ್ನ ಪಾಲಿಗೆ ನೀನು ಇಲ್ಲ ಅಂತ ಗೊತ್ತಾದ್ರೆ ಆ ಮರುಕ್ಷಣನೇ ನಿನ್ಗೋಸ್ಕರನೇ ಮಿಡಿತಿರೋ ಈ ನನ್ನ ಹೃದಯ ನಿಂತು ಹೋಗುತ್ತೆ. ಇವಾಗ ಹೇಳು ರಾಧಿಕಾ, ನೀನ್ ಯಾಕೆ ಡಲ್ ಆಗಿದ್ಯಾ? ನನ್ನ ಹತ್ರ ಹೇಳೋದಕ್ಕೆ ಯಾಕೆ ಇಷ್ಟು ಸಂಕೋಚ? ಇವಾಗ ನೀನ್ ನಂಗೆ ಕ್ಲಾರಿಟಿ ಕೊಡದೆ ಹೋದ್ರೆ ನನಗ್ ನಿದ್ದೆ ಬರಲ್ಲ, ಊಟ ಸೇರಲ್ಲ. ಹೇಳು ರಾಧಿಕಾ. ರಾಧಿಕಾ ಅವ್ರೆ, ನಿಮ್ಮ ನೋಡೋದಿಕ್ಕೆ ಯಾರೋ ಬಂದಿದ್ದಾರೆ, ರಿಸೆಪ್ಷನ್ ಅಲ್ಲಿ ವೇಟ್ ಮಾಡ್ತಿದ್ದಾರೆ. ಯಾರು ಅದು? ಅದೇನೋ ಅಂದ್ರು ನೆನಪಾಗ್ತಿಲ್ಲ, ನೀವೇ ಬಂದು ನೋಡಿ. ಹೋಗಿ ನೋಡ್ಕೊಂಡು ಬರ್ತೀನಿ.
ಯಾರು? ಹಾಯ್. ಹಲೋ, ಪ್ಲೀಸ್. ನಾನು ನಿಮ್ಮನ್ನ ನೋಡಕ್ ಬರ್ತೀನಿ ಅಂತ ನೀವು ಎಕ್ಸ್ಪೆಕ್ಟ್ ಮಾಡದೇ ಇರೋದ್ರಿಂದ ಐ ಹೋಪ್ ಇದು ನಿಮ್ಗೆ ಪ್ಲೆಸೆಂಟ್ ಸರ್ಪ್ರೈಸ್ ಅನ್ಕೋತೀನಿ. ಆಮ್ ಐ ರೈಟ್? ನಿಮ್ ಕಾಲೇಜ್ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ನಾನು MBBS ಮಾಡೋಣ ಅಂತಿದ್ದೆ, ಆದ್ರೆ ನಮ್ಮಮ್ಮ ಬಿಸ್ನೆಸ್ ಮಾಡು ಅಂದ್ರು. ನಮ್ಮಮ್ಮನ ಮಾತು ನಾನು ಯಾವತ್ತೂ ಮೀರಲ್ಲ, ಅದಕ್ಕೆ ಓಕೆ ಅಂದೆ. ಹೋಗ್ಲಿ ಬಿಡಿ, ನೀವು ಡಾಕ್ಟರ್ ಆಗ್ತಿದ್ದೀರಲ್ಲ, ನನ್ನ ಆಸೆ ನಿಮ್ಮ ಮೂಲಕ ಈಡೇರ್ತು ಅನ್ಕೋತೀನಿ. ಹೌದು, ನೀವೇನಿಲ್ಲಿ? ಆಕ್ಚುಲಿ ನಿಜ ಹೇಳಬೇಕು ಅಂದ್ರೆ ಇಲ್ಲಿಗೆ ಬರಬೇಕು ಅನ್ನೋ ಯೋಚನೆ ನನಗಂತೂ ಇರಲಿಲ್ಲ. ನಿಮ್ ತಂಗಿ ಪ್ರಿಯಾನೇ ನನ್ನ ಕರ್ಕೊಂಡು ಬಂದಿದ್ದು. ಪ್ರಿಯಾ ಕರ್ಕೊಂಡು ಬಂದ್ಲ? ಅವಳೆಲ್ಲಿದ್ದಾಳೆ? ನನ್ನ ನಿಮ್ಮನ್ನ ಮೀಟ್ ಮಾಡ್ಸಕ್ ಕಳಿಸಿ ಅವ್ರು ಹೊರಗಡೆ ವೇಟ್ ಮಾಡ್ತಿದ್ದಾರೆ. ಪ್ರಿಯಾ ಒಂದೊಂದ್ಸಲ ಇಂತಹ ಸ್ಟುಪಿಡ್ ಕೆಲಸಗಳನ್ನೇ ಮಾಡ್ತಾಳೆ. ಏನ್ರಿ ಇದು? ನನ್ ಪಾಡಿಗೆ ನಾನು ಮಾತಾಡ್ತಾ ಇದ್ದೀನಿ, ನೀವು ಸೈಲೆಂಟ್ ಆಗಿದ್ದೀರಲ್ಲ. ಮಾತಾಡೋದೇ ಕಮ್ಮಿನ ನನ್ ಜೊತೆ ಮಾತ್ರ ಹೀಗಿದ್ದೀರಾ? ಅಯ್ಯೋ, ಹಾಗೇನಿಲ್ಲ ರೀ. ಅಮರ್, ಯಾಕೋ ಶ್ರೀಕಿ ಬರ್ತಡೇ ವಿಷಯದಲ್ಲಿ ಹಾಗ್ ಮಾತಾಡ್ದೆ? ಸಾರಿ ಮಗ, ರಾಧಿಕಾ ವಿಷಯದಲ್ಲಿ ಸ್ವಲ್ಪ ಡಿಸ್ಟರ್ಬ್ ಆಗಿ ಹಾಗನ್ಬಿಟ್ಟೆ. ರಾಧಿಕಾ ವಿಷಯದಲ್ಲ, ಏನಾಯ್ತು? ರಾಧಿಕಾ ಯಾಕೋ ನನ್ ಜೊತೆ ಸರಿಯಾಗಿ ಮಾತಾಡ್ತಾ ಇಲ್ಲ ಮಗ. ಯಾಕ ಹಾಗಿದ್ಯಾ ಅಂದ್ರೆ ಏನು ಹೇಳ್ತಿಲ್ಲ. ನಿಮಗ್ ಗೊತ್ತಲ್ರೋ, ರಾಧಿಕಾಗ್ ಬೇಜಾರಾದ್ರೆ ನನ್ಗಂತೂ ನಾರ್ಮಲ್ ಆಗಿರಕ್ ಆಗಲ್ಲ. ಅವಳಿಗೆ ಸ್ಟಡೀಸ್ ಬಗ್ಗೆ ಏನಾದ್ರೂ ಚಿಂತೆ ಆಗಿರ್ಬೋದು, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋತ್ಯಾ? ಇಲ್ಲ ಕಣೋ, ಅವಳು ಮೂಡಿ ಆಗಿರೋದಕ್ಕೆ ಕಾರಣ ಸ್ಟಡೀಸ್ ಅಂತ ನನಗಂತೂ ಅನಿಸ್ತಿಲ್ಲ. ರಾಧಿಕಾ ತುಂಬಾ ಒಳ್ಳೆ ಹುಡುಗಿ ಕಣೋ, ಅವಳ ಬಗ್ಗೆ ಇಲ್ದೇ ಇರೋದೆಲ್ಲ ಯೋಚನೆ ಮಾಡಬೇಡವು. ಅವಳು ನಿನ್ನ ಎಷ್ಟು ಪ್ರೀತಿಸ್ತಾಳೆ ಅಂತ ನಮ್ಗೆಲ್ರಿಗೂ ಗೊತ್ತು ಕಣೋ. ನೀನ್ ಎದುರುಗಡೆ ಇದ್ರೆ ಅವಳ ಕಣ್ಣು ನಿನ್ನೆ ನೋಡ್ತಿರುತ್ತೆ, ನೀನಿಲ್ಲ ಅಂದ್ರೆ ರಾಧಿಕಾ ಕಣ್ಗಳು ನಿನ್ನೇ ಹುಡುಕ್ತಿರ್ತವೆ. ಗೊತ್ತಾ? ಗೊತ್ತು ಕಣೋ, ರಾಧಿಕಾಗ್ ನನ್ ಕಂಡ್ರೆ ಎಷ್ಟಿಷ್ಟ ಅಂತ ನನಗ್ ಗೊತ್ತು. ಆದ್ರೆ ಯಾಕೋ ಡಿಸ್ಟರ್ಬ್ ಆಗಿದ್ದಾಳೆ, ಯಾಕೆ ಅಂತ ಗೊತ್ತಾಗ್ತಿಲ್ಲ. ರಾಧಿಕಾ ಎಲ್ಲಿ? ಯಾರೋ ಬಂದ್ರು ಅಂತ ಮಾತಾಡ್ಸಕ್ ಹೋಗಿದ್ದಾಳೆ. ಯಾರು ಬಂದಿರ್ಬೋದು? ನಾನು ನೋಡ್ತೀನಿ. ಅಕ್ಕನ ಜೊತೆ ಚೆನ್ನಾಗ್ ಮಾತಾಡ್ತಿರ್ತಾರ ಇಲ್ಲ ಟೆನ್ಷನ್ ಅಲ್ಲಿ ತೊದಲ್ತಾ ಕೂತಿರ್ತಾರ?
ಸಾರಿ, ನಿಮ್ ಕ್ಲಾಸಿಗೆ ಟೈಮ್ ಆಗ್ತಿದೆ ಅನ್ಸತ್ತೆ, ನಾನ್ ನಿಮ್ಮನ್ ಡಿಸ್ಟರ್ಬ್ ಮಾಡ್ತಿರ್ಬೇಕು, ನಾನು ಇನ್ನು ಹೊರಡ್ತೀನಿ. ಬಾಯ್. ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ, ನೀವು ಇದೇನ್ ಬ್ರದರ್ ಇಷ್ಟು ಬೇಗ ಮರ್ತ್ಬಿಟ್ರ? ಇವ್ರಿಬ್ರು ಮಾತಾಡ್ತಾ ನಿಂತಿದಾರಲ್ಲ ಕೈಲಾಶ್, ನನ್ ಜೊತೆ ಮಾತಾಡೋದನ್ನ ಅಮರ್ ನೋಡ್ಬಿಟ್ನ? ಗೊಂಬೆಗೋಸ್ಕರ ನನ್ ಜೊತೆ ಜಗಳ ಆಡಿದ್ರಲ್ಲ, ಮರ್ತ್ಬಿಟ್ರ? ನೀವ? ಓಕೆ, ಎಕ್ಸ್ಕ್ಯೂಸ್ ಮೀ, ಒನ್ ಮಿನಿಟ್. ಗೊಂಬೆ ಹೇಗಿದೆ? ಯಾವ ಗೊಂಬೆ? ನಮ್ ಮನೆ ಕಾಂಪೌಂಡ್ ಹಾರಿ ತಗೊಂಡ್ ಹೋದ ಗೊಂಬೆ. ನೋಡ್ಬಿಟ್ರ? ಆ ಗೊಂಬೆ ನಂದೇ ಅಂತ ಫಿಕ್ಸ್ ಆಗಿದೆ, ಅದಕ್ಕೆ ತಗೊಂಡ್ ಹೋದೆ. ನಾನ್ ಸ್ವಂತ ಮಾಡ್ಕೊಂಡಿದ್ದನ್ನ ಕಳ್ತನ ಮಾಡಿ ತಪ್ಪು. ಮೊದ್ಲು ನಾನೇ ನೋಡಿದ್ರಿಂದ ಆ ಗೊಂಬೆ ನಂದೇ ಅಂತ ಅವತ್ತೇ ಹೇಳಿದೆ. ಆದ್ರೆ ನೀವೇ ಬಲವಂತವಾಗಿ ತಗೊಂಡ್ ಹೋದ್ರಿ. ಬ್ರದರ್, ಮೊದ್ಲು ಯಾರು ನೋಡಿದ್ರು ಅನ್ನೋದು ಮುಖ್ಯ ಅಲ್ಲ, ಆ ಗೊಂಬೆನ ಯಾರು ಸ್ವಂತ ಮಾಡ್ಕೊಂಡ್ರು ಅನ್ನೋದೇ ಮುಖ್ಯ. ಅಫ್ಕೋರ್ಸ್, ಆದ್ರೆ ನಂದು ಅಂದ್ಕೊಂಡು ಗೊಂಬೆನ ಸ್ವಂತ ಮಾಡ್ಕೊಳ್ಳೋಕೆ ನಾನ್ ಎರಡೇ ನಿಮಿಷ ತಡವಾಗಿ ಬಂದೆ. ಜೀವನ ಪೂರ್ತಿ ದೂರ ಆಗೋದಕ್ಕೆ ಒಂದ್ ನಿಮಿಷ ಸಾಕು. ಫಿಲಾಸಫಿ ಚೆನ್ನಾಗೇ ಮಾತಾಡ್ತೀರಾ. ಫಿಲಾಸಫಿ ಅಲ್ಲ ಬ್ರದರ್, ನಿಜ. ಎನಿವೆ, ಆ ಗೊಂಬೆ ಜೋಪಾನ, ತುಂಬಾ ರೇರ್ ಪೀಸ್, ಮಿಸ್ ಆದ್ರೆ ಮತ್ತೆ ಸಿಗಲ್ಲ. ನನ್ ಪ್ರಾಣ ಬೇಕಾದ್ರೂ ಬಿಟ್ಬಿಡ್ತೀನಿ, ಆ ಗೊಂಬೆ ಮಾತ್ರ ಬಿಡಲ್ಲ. ಇವರಿಬ್ರು ಅಷ್ಟೊತ್ತಿಂದ ಮಾತಾಡ್ತಿದ್ದಾರೆ ಅಂದ್ರೆ ನನ್ ಬಗ್ಗೆನೆ ಮಾತಾಡ್ತಿರ್ಬೋದಾ? ತುಂಬಾ ಸೀರಿಯಸ್ ಆಗಿ ಕಾಣ್ತಿದ್ದಾರೆ. ಇಟ್ಸ್ ಓಕೆ, ಸಿ ಯು ಲೇಟರ್. ಮತ್ತೆ ಸಿಗೋದಕ್ ನಾವೇನ್ ಫ್ರೆಂಡ್ಸ್ ಅಲ್ಲ. ಡೈಲಾಗ್ ಹೊಡಿಬೇಡ ಬ್ರದರ್, ಯಾವಾಗ ಯಾರ ಅವಶ್ಯಕತೆ ಬರುತ್ತೋ ಯಾರು ಹೇಳಕ್ಕಾಗಲ್ಲ. ನಿಂಗೆ ನನ್ನ ಅವಶ್ಯಕತೆ ಬರ್ಬೋದೇ ಹೊರತು ನನಗ್ ನಿನ್ನ ಅವಶ್ಯಕತೆ ಇಲ್ಲ. ನಿಮ್ ಜೊತೆ ಮಾತಾಡ್ತಿದ್ರೆ ಖುಷಿ ಆಗುತ್ತೆ. ನಿಮ್ ಜೊತೆ ಮಾತಾಡೋ ತಾಳ್ಮೆ ನನ್ಗಂತೂ ಇಲ್ಲ. ಮೂವ್. ನಮ್ಮ ಅಕ್ಕ ಜೊತೆ ಮಾತಾಡಿದ್ರ? ನಾನೇನೇನೋ ಮಾತಾಡ್ದೆ, ಆದ್ರೆ ನಿಮ್ಮ ಅಕ್ಕನೇ, ಒಂದ್ ಮಾತು ಸರಿಯಾಗಿ ಮಾತಾಡ್ಲಿಲ್ಲ. ಯಾಕೆ? ಸಡನ್ ಆಗಿ ಮೀಟ್ ಆದ್ರೆ ಪಾಪ ಅವ್ರಿಗೂ ಮುಜುಗರ ಆಗಲ್ವಾ? ಯು ಡೋಂಟ್ ವರಿ ಸಾಹೇಬ್ರೆ, ನೀವಿಬ್ರು ಮಾತಾಡೋ ಹಾಗೆ ಮಾಡಕ್ ನಾನು ಇದೀನಲ್ಲ. ನಡೀರಿ, ಹೋಗೋಣ. ಮಕ್ಕಳು ತಿಂಡಿ ತಿಂದ್ರ? ತಿಂದ್ರು. ಕಾಫಿ ಕುಡೀರಿ. ಶಕುಂತಲಾ ದೇವಿ ಅವ್ರ ಫೋನು. ನಮಸ್ಕಾರಮ್ಮ. ನಮಸ್ಕಾರ.
ಸಂಬಂಧ ಅಂತೂ ಕುದುರಿದೆ, ಇನ್ನೂ ತಡ ಮಾಡೋದು ಒಳ್ಳೇದಲ್ಲ. ಅದಕ್ಕೆ ಜ್ಯೋತಿಷಿಗಳನ್ನ ಕರೆಸಿ ನಿಶ್ಚಿತಾರ್ಥಕ್ಕೆ ಮುಹೂರ್ತ ನೋಡೋಣ ಅನ್ಕೊಂಡಿದ್ದೀನಿ. ಹೌದಾ, ಸಂತೋಷ ನಮ್ಮ. ನಿಶ್ಚಿತಾರ್ಥ ಡೇಟು ಟೈಮು ನಿಶ್ಚಯ ಆದ್ಮೇಲೆ ನಿಮಗೆ ಫೋನ್ ಮಾಡಿ ಹೇಳ್ತೀನಿ. ಸರಿ ನಮ್ಮ, ಫೋನ್ ಇಡ್ತೀನಿ. ಒಂದ್ ನಿಮಿಷ ಹೇಳಿ. ಒಬ್ಬ ಮಿಡಲ್ ಕ್ಲಾಸ್ ತಂದೆಯಾಗಿ ನಿಮ್ಗೊಂದ್ ಮಾತು ಹೇಳ್ಬಿಟ್ರೆ ನನಗೂ ನೆಮ್ಮದಿ ಇರುತ್ತೆ. ಯಾವ ಮಾತು? ಏನಿಲ್ಲಮ್ಮ, ನಿಶ್ಚಿತಾರ್ಥಕ್ಕೆ ಮುಂಚೆನೆ ಒಬ್ಬ ಹೆಣ್ಮಗು ತಂದೆಯಾಗಿ ನನ್ನ ಸಾಮರ್ಥ್ಯ ಎಷ್ಟು ಅಂತ ತಿಳಿಸಿದ್ರೆ ಒಳ್ಳೇದು ಅಂತ ನನಗನ್ನಿಸ್ತಿತ್ತು. ನಿಮ್ದು ಮೇಲ್ವರ್ಗದ ಕುಟುಂಬ, ವರದಕ್ಷಿಣೆ ಬಗ್ಗೆ ನೀವೇನಂದ್ಕೊಂಡಿದ್ದೀರಂತ ಹೇಳಿದ್ರೆ ನನ್ನ ಸಾಮರ್ಥ್ಯ ಏನು ಅಂತ ನಾನು ಹೇಳ್ಬಿಡ್ತೀನಿ. ನಮ್ಮ ಹತ್ರ ಎಷ್ಟೋ ದುಡ್ಡಿರ್ಬೋದು, ಎಷ್ಟೆಷ್ಟೋ ಆಸ್ತಿ ಇರ್ಬೋದು, ಆದ್ರೆ ನಿಮ್ಮ ಒಳ್ಳೆತನ, ನಿಮ್ಮ ಸಂಸ್ಕಾರ, ತಂದೆ ಹಾಕೊಟ್ಟ ದಾರಿಲೇ ನಡೆಯೋ ಮಗಳು, ನಿಮ್ಗಿರೋ ಇಂಥ ದೊಡ್ಡ ಗುಣದ ಮುಂದೆ ಬೆಲೆ ಕಟ್ಟಕ್ಕಾಗದೆ ಇರೋ ನಮ್ಮ ಆಸ್ತಿನೂ ಕಮ್ಮಿ ತೂಗುತ್ತೆ. ಅಯ್ಯಯ್ಯೋ, ತುಂಬಾ ದೊಡ್ಡ ಮಾತು. ಇಲ್ಲ ಇಲ್ಲ, ತಂದೆ ಮರ್ಯಾದೆ ಕಾಪಾಡಬೇಕು ಅನ್ನೋ ದೊಡ್ಡ ಗುಣ ನನಗೆ ರಾಧಿಕಾಳಲ್ಲಿ ಕಾಣಿಸ್ತು. ಅದು ನನ್ನ ಅದೃಷ್ಟ ನಮ್ಮ. ಇಲ್ಲಿ ನೋಡಿ, ವರದಕ್ಷಿಣೆ ಕೇಳಿ ನಾನು ನಿಮಗೆ ತೊಂದರೆ ಕೊಡಲ್ಲ. ನೀವೇನು ಚಿಂತೆ ಮಾಡಬೇಡಿ. ನೀವು ಹೇಳಿದ್ ಕೇಳಿ ತುಂಬಾ ಸಂತೋಷ ಆಗ್ತಿದೆ. ಸರಿ, ಫೋನ್ ಇಡ್ತೀನಿ. ಏನಂತೀರಿ ಸುಜಾತಾ? ಶಕುಂತಲಾ ದೇವಿ ಅವರಿಗೆ ನಮ್ಮ ರಾಧಿಕಾ ಹಿಡಿಸಿ ಸಂಬಂಧ ಮಾತಾಡಕ್ ಬಂದಿದ್ದಕ್ಕಿಂತ ಅವರು ವರದಕ್ಷಿಣೆ ಎಲ್ಲ ಮುಖ್ಯ ಅಲ್ಲ ಅಂತ ಹೇಳಿದ್ ಕೇಳಿ ನನ್ನ ಮನಸ್ಸು ಗಾಳಿಲಿ ತೇಲಾಡ್ತಿದೆ. ಆದ್ರೂ ಸರಿ, ನಿಶ್ಚಿತಾರ್ಥ ದಿನ ನನ್ನ ಕೈಲಾದಷ್ಟಾದ್ರೂ ನಾನು ಕೊಡ್ತೀನಿ ಅಂತ ಹೇಳ್ತೀನಿ. ಹಾಗ್ ಮಾಡೋದೇ ಒಳ್ಳೇದು. ಏನಪ್ಪ, ಏನೋ ಕೊಡ್ತೀನಿ ಅಂತ ಮಾತಾಡ್ತಿದ್ದೀರಾ? ಏನಿಲ್ಲಮ್ಮ, ನಿಮ್ಮ ಅಕ್ಕನ ಗಂಡನ ಮನೆ ಕಳಿಸೋ ಟೈಮ್ ಹತ್ರ ಬರ್ತಿದೆ. ಶಕುಂತಲಾ ದೇವಿಯವರು ನಿಶ್ಚಿತಾರ್ಥಕ್ ಮುಹೂರ್ತ ನೋಡಿ ನಮ್ ವಿಷಯ ತಿಳಿಸ್ತೀವಿ ಅಂದ್ರು. ಸೂಪರ್ ಅಪ್ಪ, ಇಷ್ಟ ದೊಡ್ಡ ನ್ಯೂಸ್ ನ ಅಷ್ಟ ಕೂಲಾಗಿ ಹೇಳ್ತಿದ್ಯಲ್ಲಪ್ಪ. ಅಮ್ಮ ಪ್ರಿಯ, ನಿಮ್ ಅಕ್ಕನ ಮದ್ವೆ ಅಂತೂ ಆಗೋಗ್ಬಿಡುತ್ತೆ, ಹಾಗೆ ನಿಂಗೂ ಸಂಬಂಧ ನೋಡಿ ಮದ್ವೆ ಮಾಡ್ಬಿಡ್ತೀನಿ. ನಂಗೆ ಎಷ್ಟ್ ಬೇಗ ಮದ್ವೆ ಯಾಕಪ್ಪ, ಅದಲ್ದೆ ನಾವಿಬ್ರು ಒಂದೇ ಸಲ ದೂರ ಆದ್ರೆ ನೀವ್ ತಡ್ಕೊಳ್ಳಲ್ಲ ಅಪ್ಪ. ನನ್ ಮದ್ವೆಗಷ್ಟ ಆತ್ರ ಏನಿಲ್ಲ, ಆಮೇಲೆ ನನ್ ಕಾಟ ತಡ್ಕೊಳ್ಳೋ ಗಂಡ ಸಿಗೋದು ಸುಲ್ಭಾನು ಅಲ್ಲ ಬಿಡು. ನಿಮ್ಮಕ್ಕ ಅಂತೂ ನಿಮ್ ಅಪ್ಪನ ಮಾತಿಗೆ ಮರ್ಯಾದೆ ಕೊಟ್ಟು ಮದ್ವೆಗೆ ಒಪ್ಕೊಂಡಿದ್ದಾಳೆ, ಆದ್ರೆ ನಿನ್ ಅವತಾರ ನೋಡ್ತಿದ್ರೆ ಎಲ್ಲಿ ಪ್ರೀತಿ ಗೀತಿ ಅಂತ ಹೇಳ್ತೀವ ಅಂತ ಭಯ ಆಗ್ತಿದೆ. ಅಮ್ಮ, ಮೊದ್ಲೇ ನನ್ ಮೆಂಟಾಲಿಟಿಗೆ ಲವ್ ಗಿವೆಲ್ಲ ಸೆಟ್ ಆಗಲ್ಲಮ್ಮ. ಹೌದಾ, ಯಾಕೋ? ಏನಿಲ್ಲಮ್ಮ, ಲವ್ ಮಾಡಿದ್ವಿ ಅನ್ಕೋ, ಅವನು ಪಾರ್ಕಿಗ್ ಬಾ ಅಂತಾನೆ. ನಿಮ್ಮಿಬ್ರಿಗೂ ಸುಳ್ಳು ಹೇಳಿ ನಾನ್ ಅವನ್ನ ಮೀಟ್ ಆಗಕ್ ಹೋಗ್ಬೇಕು. 10 ನಿಮಿಷ ಲೇಟ್ ಆಯ್ತು ಅನ್ಕೋ, ಬೇಜಾರ್ ಮಾಡ್ಕೋತಾನೆ. ಆಗ ಅವನ್ನ ಕೂಲ್ ಮಾಡ್ಬೇಕು. ಮನೆಗ್ ಬಂದ ತಕ್ಷಣ ಎಲ್ಲಿಗ್ ಹೋಗಿದ್ದೆ ಅಂತ ನೀವ್ ಕೇಳ್ತೀರಾ, ಇನ್ನೊಂದ್ ಸುಳ್ಳು ಬೇರೆ ಹೇಳ್ಬೇಕು. ಲವ್ ಮಾಡೋದ್ ಯಾಕೆ, ಸುಳ್ಳು ಹೇಳೋದ್ ಯಾಕೆ? ಖುಷಿಯಾಗಿ ನಮ್ಮಪ್ಪ ತೋರ್ಸಿದ ಸಂಬಂಧನೇ ಓಕೆ ಮಾಡ್ತೀನಿ. ನೋಡಪ್ಪ, ನಂಗ್ ಹಿಡ್ಸೋವರ್ಗೂ ನಿನ್ ಸಂಬಂಧ ನೋಡ್ತಾನೆ ಇರ್ಬೇಕು. ಯಾಕಂದ್ರೆ ನನ್ ತೀರ್ಮಾನ ಹೇಳೋದಿಕ್ಕೆ ಅಕ್ಕನ್ ತರ ನಾಚ್ಕೊಳ್ಳಲ್ಲ, ಸರಿನಾ? ಸರಿನಮ್ಮ. ಹಲೋ, ನಗ್ತಾ ನಿನ್ಬಿಟ್ರೆ ಹೇಗೆ? ಕಾಫಿ ತಣ್ಣಗಾಗೋಯ್ತು, ಹೋಗಿ ಬಿಸಿ ಮಾಡ್ಕೊಂಡ್ ಬಾ. ಅವಳಗಲ್ವೇ ಮೊದ್ಲು ನಿನಗ್ ಮದುವೆ ಮಾಡಿ ಓಡಿಸ್ಬೇಕು. ನನ್ನೇನ್ ಅನ್ಕೊಂಡಿದ್ದಾನ ಅವನು? ಏನ್ ಅಷ್ಟೊಂದ್ ಕಾನ್ಫಿಡೆನ್ಸ್ ಅವನ್ಗೆ? ನಂದು ಅಂತ ಧೈರ್ಯವಾಗಿ ಹೇಳ್ತಾನಲ್ಲ. ಸರಿ,
ಆ ವಿಷಯ ಬಿಟ್ಟಾಕು. ಹೌದು, ನಿನ್ನನ್ನು ನೋಡಕ್ ಬಂದಿದ್ರಲ್ಲ, ಯಾರು?